ಪಾರ್ಸೆಲ್ ಕಳಿಸೋದೆಲ್ಲ ಸ್ವಲ್ಪ ನಿಲ್ಲಿಸಿದೆ. ಆರ್ಡರ್ ಕೊಡಿದವರು ಈಗ ಕೊಡ್ಬೋದು ರೀ. ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಬರ್ತದಲ್ವ, ಈಗ ಕೊಡ್ರಿ. ಈ ಥರ ನಾಟ್ಸ್ ಪೂರ್ತಿ ಕಂಪ್ಲೀಟ್ ಮಾಡಿಬಿಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ರನ್ನಿಂಗ್ ವೈರ್ ಅಂದ್ರೆ ಸೆಲ್ಲರ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಬ್ಯಾಸ್ಕೆಟ್ ಎಲ್ಲರೂ ಮಾಡ್ಬೋದು ರೀ. ಪುಟ್ಟಿ ಚೆನ್ನಾಗಿ ಬರ್ತದೆ ನಮ್ಗೆ. ನೋಡ್ಲಿಕ್ಕೆ ದೊಡ್ಡ ಬುಟ್ಟಿ ತರ ಕಾಣಿಸ್ತದೆ. ಈ ಲೈನ್ ಕಂಪ್ಲೀಟ್ ಮಾಡಿದ್ರಂದ್ರೆ ತ್ರೀ ಲೈನ್ ಆಗ್ಬಿಡ್ತದೆ. ಆ ಟೈಪ್ ಫೈವ್ ಲೈನ್ ಕಂಪ್ಲೀಟ್ ಮಾಡ್ಬೇಕು ನಾವು. ನಾರ್ಮಲ್ ಪುಟ್ಟಿಗಿಂತ ಈ ಪುಟ್ಟಿ ಕಾರ್ನರ್ ಟರ್ನ್ ಮಾಡಿರೋದು ಸ್ವಲ್ಪ ಹೇಳ್ತೀನಿ. ಈಗ ಥರ್ಡ್ ಲೈನ್, ಮೂರಿಂದ ಲೈನ್ ಈಗ ಶುರು ಮಾಡ್ತೀವಿ. ಈಗ ನಾಲ್ಕು ಐದು ಲೈನ್ ಮಧ್ಯದಲ್ಲಿ ಈ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಈ ಲೈನ್ ಬಿಟ್ಟು ಬಿಡ್ರಿ. ಮೇಲ್ಗಡೆ ಫೋರ್, ಕೆಳಗ ಫೋರ್ ಲೈನ್. ಸೊ ಟೋಟಲ್ ಫೈವ್ ಫೈವ್ ಬರ್ಬೇಕು ನಾವು ಕೌಂಟ್ ಮಾಡಿದಂದ್ರೆ. ಈ ಲೈನ್ ಮಧ್ಯದಲ್ಲೂ ಕೌಂಟ್ ಮಾಡಿದಂದ್ರೆ ಐದು ಲೈನ್ ಕಂಪ್ಲೀಟ್ ಮಾಡಿಬಿಡ್ರಿ. ನಾ ಕಂಪ್ಲೀಟ್ ಮಾಡಿಬಿಟ್ಟು ಕಾರ್ನರ್ ಟರ್ನ್ ಮಾಡಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ರಿ. ನಾರ್ಮಲ್ ಪುಟ್ಟಿಗಿಂತ ಈ ಪುಟ್ಟಿ ಇದು ಕಾರ್ನರ್ ಟರ್ನ್ ಮಾಡಿದ್ರೆ ಇಂಪಾರ್ಟೆಂಟ್ಸ್. ಆಮೇಲೆ ನಿಮ್ಗೆ ತುಂಬ ಈಸಿ ಆಗಿರ್ತದೆ ಅಷ್ಟೇ. ಈಗ ಫೈವ್ ಲೈನ್ ಕಂಪ್ಲೀಟ್ ಆಯ್ತ್ರಿ. ಈ ಕಡೆ ಫೈವ್ ಲೈನ್, ಈ ಕಡೆ ಈಗ ಟೂ ವೈರ್ಸ್ ತಗೊಂಡು ಕಾರ್ನರ್ ಟರ್ನ್ ಮಾಡಿದ್ರೆ ನೋಡ್ಕೊಂಬಿಡಿ. ಲಾಸ್ಟ್ ಟೂ ಲೈನ್, ಟೂ ಲೈನ್ ಎರಡು ಕೂಡಿಸಿ ಒಂದು ನಾಟ್ ಹಾಕಿಬಿಡ್ರಿ. ಆನಂತರ ಇದೆ ಎರಡು ತಗೊಂಡು ಅದನ್ನ ಇದೆರಡು ಇದನ್ನ ನೋಡಿದ್ರಂದ್ರ ತ್ರೀ ಲೈನ್ ನಾಟ್ ಬಂದಿರ್ತದೆ ನಮಗೆ. ಆರು ನಾಟ್ಸು ಕೊಡಿ, ಮೂರು ನಾಟ್ ಬಂತು. ಈಗ ಆ ಥರ ನೀವು ಮಾಡ್ಕೊಂಡ್ಬರ್ಬೇಕು. ಇದು ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ. ಅದು ಸಿಗನ್ಸ್ ಬರ್ತದೆ. ಆಲ್ರೆಡಿ ಡಾಗ್ ಕ್ಯಾಮೆಲ್ನ ಮಾಡಿದವ್ರಿಗೆ ನಮ್ಗೆ ಗೊತ್ತಾಗಿರ್ತದೆ. ಐದು ನಾಟ್ ಬರದೆ ಅದನ್ನು ಆರೇ ಹಾಕಿಬಿಡಿ. ಈಗ ಇದು ಎರಡನ್ನು ತಗೊಂಡು ಒಂದು ನಾಟ್ ಕಾರ್ನರ್ ಟರ್ನ್ ಆಯ್ತು. ಆ ಸೈಡು ಈ ಸೈಡು ಮಾಡಿಬಿಡಿ. ಫೋರ್ಸ್ ಕಾರ್ನರ್ಗೂ ಈ ಥರನೇ ಬರ್ಬೇಕು. ಇದು ಮಾಡಿಬಿಟ್ರಂದ್ರೆ ಇಲ್ಲಿ ಕರೆಕ್ಟಾಗಿ, ಆಮೇಲೆ ನಿಮಗೆ ತುಂಬ ಈಸಿಯಾಗಿರ್ತದೆ. ಮಕ್ಕಳ ಕೈಲಿ ಕೊಟ್ಟಿದ್ದಲ್ಲಿ ಮಾಡಿಬಿಡ್ತಾರೆ ರೀ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಒಂದಕ್ಕೆ ಎರಡು ಟೈಮ್ ಓಪನ್ ಮಾಡಿ ನೋಡಿಬಿಡ್ರಿ.